ಶಾಲೆಯಲ್ಲಿ ಎಲೆಕ್ಷನ್ ಗಡಿಬಿಡಿ ಸರದಿ ಸಾಲಿನಲ್ಲಿ ವೋಟ್ ಹಾಕೋದಿಕ್ಕೆ ನಿಂತ ಮತದಾರರು ಇ ವಿ ಎಂನಲ್ಲಿ ವೋಟ್ ಹಾಕ್ತಾ ತನ್ನ ನೆಚ್ಚಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರು ಶಾಲಾ ಮಕ್ಕಳು ಇಂತಹದ್ದೊಂದು ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ತುಮಕೂರಿನ ಶ್ರೀ ಗುರುಕುಲ ಶಾಲೆಯಲ್ಲಿ ನಡೆದಂತಹ ಎಲೆಕ್ಷನ್ ಈ ಕುರಿತಂತೆ ಒಂದು ಕಂಪ್ಲೀಟ್ ಸ್ಟೋರಿ ಇದೆ ನೋಡಿ ಕಲ್ಪತರುನಾಡು ತುಮಕೂರು ನಗರದ ಶ್ರೀ ಗುರುಕುಲ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೈಮರಿ ಅಂಡ್ ಹೈಸ್ಕೂಲ್ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ನಡೆಯಿತು ಶಾಲಾ ಮಕ್ಕಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ ನಡೆಯುತ್ತದೆ ಎಂಬುದನ್ನು ಕುರಿತು ಪರಿಚಯಿಸುವ ನಿಟ್ಟನಲ್ಲಿ ಆಯೋಜನೆ ಮಾಡಲಾಗಿದ್ದ ಎಲೆಕ್ಷನ್ನಲ್ಲಿ ಮಕ್ಕಳು ಮತದಾರರಾಗಿ ಉತ್ಸಾಹದಿಂದ ಭಾಗವಹಿಸಿದ್ದರು ನೈಜವಾಗಿ ಮತದಾನ ನಡೆಯುವಂತೆಯೇ ಶಾಲೆಯಲ್ಲಿ ನಡೆದ ಎಲೆಕ್ಷನ್ನಲ್ಲಿ ನಮ್ಮ ನೆಚ್ಚಿನ ನಾಯಕನನ್ನ ಆಯ್ಕೆ ಮಾಡಿದರು ಖುಷಿ ಖುಷಿಯಿಂದಲೇ ಮತದಾನದಲ್ಲಿ ಮಕ್ಕಳು ಮತದಾರರಾಗಿ ಭಾಗಿಯಾಗಿ ರು ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯ ಚೇರ್ಮನ್ ಮಧುಜೈನ್ ಮಾತನಾಡಿ ಪ್ರತಿ ವರ್ಷವೂ ನಾವು ಮಕ್ಕಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಂವಿಧಾನದ ಬಗ್ಗೆ ಮಕ್ಕಳಿಗೆ ತಿಳಿಸುವ ನಿಟ್ಟಿನಲ್ಲಿ ಎಲೆಕ್ಷನ್ ಮಾಡುತ್ತಿದ್ದೇವೆ ಮತದಾನ ಯಾವ ರೀತಿ ನಡೆಯುತ್ತದೆ ಅದರ ಉದ್ದೇಶ ಏನು ಪ್ರಧಾನಿ ಆಯ್ಕೆ ಸಚಿವರ ಆಯ್ಕೆ ಹೇಗೆ ನಡೆಯುತ್ತದೆ ಎಂಬುದನ್ನು ವಿದ್ಯಾರ್ಥಿ ಜೀವನದಲ್ಲೇ ಮತದಾನದ ಕುರಿತು ತಿಳಿಸುವುದು ಇದರ ಉದ್ದೇಶವಾಗಿದೆ ಎಂದರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿ ವರ್ಷ ಅಂದರೆ ಈಗ ಆಗಸ್ಟ್ ಫಿಫ್ಟೀನ್ ಮುಂಚೆ ಇದನ್ನು ಮಾಡ್ತೀವಿ ಇದೇ ಬೋರ್ಡು ನೆಕ್ಸ್ಟ್ ಆಗಸ್ಟ್ ಫಿಫ್ಟೀನ್ತ್ವರೆಗೂ ಕ್ಯಾರಿ ಆಗುತ್ತೆ ನೆಕ್ಸ್ಟ್ ಇದು ಡಿಸಾಲ್ವ್ ಆಗಿ ನೆಕ್ಸ್ಟ್ ತಿರುಗಿ ಇನ್ನೊಂದು ಎಲೆಕ್ಷನ್ ನಡೆಯುತ್ತೆ ಇದು ಆಲ್ಮೋಸ್ಟು ಇದು ನಾವು ನಾವು ಈ ಶಾಲೆಯಿಂದ ಈ ಬದ ಶಾಲೆಯಿಂದ ಇದು ಮಾಡೋದು ಸಂವಿಧಾನ ಅಂದರೆ ಏನು ಅದರದ್ದು ಇಂಪಾರ್ಟೆನ್ಸ್ ಅಂದರೆ ಏನು ಅದೆಲ್ಲ ತಿಳಿಬೇಕು ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ದಾರೆ ಆ ರಚನೆ ಮಾಡಿರೋದು ಬಾ ಅದನ್ನು ಏನಕ್ಕೆ ಮಾಡಿದರು ಅದ್ರದ್ದು ಇಂಪಾರ್ಟೆನ್ಸ್ ಏನು ರೈಟ್ ಟು ಸ್ಪೀಚ್ ಅಂದರೆ ಏನು ಅವೆಲ್ಲ ತಿಳಿಲಿ ಅಂತ ಮಕ್ಕಳು ಈಗಲಿಂದನೇ ನಾವು ಈ ಎಲೆಕ್ಷನ್ ಅನ್ನೋದನ್ನ ಮಾಡ್ತಿದ್ದೀವಿ ಈ ಸ್ಕೂಲ್ ಎಲೆಕ್ಷನ್ ಅನ್ನೋದು ಬಹು ಮುಖ್ಯವಾಗಿರುತ್ತೆ ಯಾಕಂದರೆ ಕಾಂಪಿಟೇಷನ್ ಅನ್ನೋದು ಬರೀ ಬರೀ ಅದು ನಾವು ನೀಟ್ ಆಗ್ಬೋದು ಜೈ ಆಗ್ಬೋದು ಅಂದರೆ ಮೆಡಿಸಿನ್ ಆಗ್ಬೋದು ಬರೀ ಇದೊಂದರಲ್ಲೇ ಮುಂದೆ ಹೋಗಬಾರ್ದು ಇಂಜಿನಿಯರಿಂಗ್ ಅಂದರೆ ಇದರಲ್ಲಿ ಹೋಗಬಾರ್ದು ಈ ನಾಯಕತ್ವ ಅನ್ನೋದು ಈಗಲಿಂದನೇ ಬೆಳೆಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಸ್ಕೂಲ್ ಇದರಿಂದನೇ ಸ್ಕೂಲಿಂದನೇ ನಾವು ಅದನ್ನ ಮಾಡಿದ್ರೆ ಅದನ್ನು ನಾಯಕತ್ವ ಅನ್ನೋದು ಅವ್ರಿಗೆ ಈಗಲಿಂದನೇ ರೂಢಿಸ್ಕೊತಾರೆ ಅನ್ನೋದು ನಮ್ಮ ಆಶಯ ಅದು ನಮ್ಮ ಗ್ರೇಡು ಅಂದರೆ ಫ್ರಮ್ ಗ್ರೇಡ್ ಫೋರಿಂದ ಗ್ರೇಡ್ ಟೆನ್ವರ್ಗು ಇದನ್ನು ನಮ್ಮ ನಿಲ್ಲಕ್ಕೆ ಅವಕಾಶ ಕೊಡ್ತೀವಿ ಅದನ್ನು ಹಾಕೋಕ್ಕೂ ಅಷ್ಟೇ ವೋಟಿಂಗ್ ಹಾಕೋಕ್ಕೂ ಅಷ್ಟೇ ಅವ್ರದ್ದು ಐ ಡಿ ಕಾರ್ಡ್ ನೋಡಿ ಅವರು ಎಲ್ಲ ಥರ ಇವನ್ನ ಬೆರಳಿಗೆ ಒಂದು ಹಿಂಕಿಂದು ಮಾರ್ಕರಲ್ಲಿ ಹಿಂಕಿಂದ ಮಾಡಿ ಅದು ಈ ರೆಗ್ಯುಲರಾಗಿ ಎಲೆಕ್ಷನ್ ಯಾವ ಥರ ನಡೆಯುತ್ತೋ ಅದೇ ಥರ ಮಾಡ್ತೀವಿ ಬೂತ್ ಸಿಸ್ಟಮ್ ಮಾಡ್ತೀವಿ ಐ ವಿ ಇದ್ರ ಮಿಷಿನ್ ಬರುತ್ತಲ್ಲ ವೋಟಿಂಗ್ ಮಿಷಿನ್ ಬರುತ್ತಲ್ಲ ಅದೇ ಮಾದರಿಯಲ್ಲಿ ಒಂದು ಮಾಡ್ಕೊಂಡಿದ್ದೀವಿ ಎಲ್ಲ ರೀತಿ ಅವ್ರದ್ದು ಐ ಡಿ ಚೆಕ್ ಮಾಡಿಕೊಂಡು ಅವ್ರ ಅವರು ವೋಟ್ ಮಾಡೋದಕ್ಕೆ ಅರ್ಹರ ಇದ್ದಾರೋ ಇಲ್ಲವೋ ಅಂತೆಲ್ಲ ನೋಡಿ ಅವ್ರಿಗೆ ಎಲೆಕ್ಷನ್ಗೆ ಕಾಸ್ಟಿಂಗ್ ಎಲೆಕ್ಷನ್ ವೋಟಿಂಗ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಡ್ತಿದ್ದೀವಿ ಸ್ಪರ್ಧೆಗಳು ಈಗ ಆಲ್ಮೋಸ್ಟ್ ಈಗ ನ ಒಂದು ಎಲ್ಲ ಕ್ಯಾಟಗರಿ ತೊಗೊಂಡಾಗ ನಲ್ವತ್ತಷ್ಟು ಜನ ಬರ್ತಾರೆ ನಮ್ಮಲ್ಲಿ ಅದರಲ್ಲಿ ಪೈಪೋಟಿ ಅಂದರೆ ತುಂಬ ಪೈಪೋಟಿ ಇದೆ ಅವರು ಈವನ್ ಅವರು ಕ್ಯಾನ್ವಾಸ್ ಮಾಡಿರೋ ರೀತಿಯೂ ಅಷ್ಟೇ ಅವ್ರದ್ದೇ ಆದಂಥ ಲೋಗೋಗಳು ಮಾಡ್ಕೊಂಡಿದ್ದಾರೆ ಕೆಲವರು ಓಟ ಆ ಥರದ್ದು ಮಾಡಿದ್ದಾರೆ ಒಲಂಪಿಕ್ ಲೋಗೋದನ್ನು ಇಟ್ಕೊಂಡಿದ್ದಾರೆ ಮತ್ತು ಇನ್ನೊಬ್ಬರು ಪೆನ್ನನ್ನು ಇಟ್ಕೊಂಡಿದ್ದಾರೆ ರೀತಿ ಡಿಫ್ರೆಂಟ್ ಇದನ್ನು ಇಟ್ಕೊಂಡಿದ್ದಾರೆ ಅದರಲ್ಲಿ ಅವರು ಅದನ್ನ ಇಟ್ಕೊಂಡು ಕ್ಯಾನ್ವಾಸ್ ಮಾಡ್ಕೊಂಡಿದ್ದಾರೆ ಕ್ಯಾನ್ವಾಸ್ ಈವನ್ ಅವರೇ ಕೈಯಲ್ಲಿ ಬರೆದು ಎಲ್ಲಾರ್ಗು ಮಕ್ಳುಗಳಿಗೂ ನನಗೆ ಮತ ಹಾಕಿ ಅಂದ್ಕೊಂಡು ಒಬ್ಬೊಬ್ರು ಕೊಟ್ಟಿದ್ದಾರೆ ಆಮೇಲೆ ಒಂದು ಸತಿ ನಾವೇನು ಮಾಡಿದ್ವಿ ನಮ್ಮ ಆಡಿಟೋರಿಯಮಲ್ಲಿ ಎಲ್ಲ ಒಟ್ಟಿಗೆ ಕೂಡಿಸಿ ಒಂದು ಆಲ್ ಎಲ್ಲಾರ್ಗು ಅವ್ರಿಗೆ ಏನು ಇದು ಮಾಡ್ಕೊಳೋಕ್ಕೆ ಕೊಟ್ಟಿದ್ವಿ ಇದನ್ನು ಎಲೆಕ್ಷನ್ಗೆ ನನಗೆ ಓಟ್ ಮಾಡಿ ಮತ ಹಾಕಿ ಅನ್ನೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ನಾವು ವಿದ್ಯಾರ್ಥಿಗಳಾದ ಪೋಷಿಕ ವೈಷ್ಣವಿ ತಾರಾ ಮಾತನಾಡಿ ಶ್ರೀ ಗುರುಕುಲ ಶಾಲೆಯಲ್ಲಿ ನಡೆದ ಮತದಾನ ಅಚ್ಚುಕಟ್ಟಾಗಿ ನಡೆಯಿತು ನಾವೆಲ್ಲಾ ಮತದಾನದಲ್ಲಿ ಭಾಗವಹಿಸಿ ಖುಷಿಪಟ್ಟೆವು ಮತದಾನ ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ಅರಿವು ಬಂತು ಎಂದು ವಿದ್ಯಾರ್ಥಿಗಳು ಮತದಾನ ದಿನದ ಸಂಭ್ರಮದ ಕುರಿತು ಮಾತನ್ನು ಹಂಚಿಕೊಂಡರು this program is to create an awareness among the gurukulites towards the rights and duties of the future citizens of india. so from the first, past 20 years, the elections are conducting in this school. and uh, the school ids are uh, taken as the verification process and by marking their nails. so this is the environment created in the Shri gurukul school so in our school, election is going on. Um, uh, grade 8 and grade 9 are eligible for standing for uh, various posts. the posts are uh, president, vice president, uh, cultural minister, vice cultural minister, uh, transport minister, vice transport minister, and uh, sports minister and vice sports minister. Uh, all the teacher staffs and uh, from grade 4 to grade 10 students are eligible to vote. ಒಟ್ಟಾರೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಡೆದ ಮತದಾನ ಸಂಭ್ರಮದಿಂದ ನಡೆಯಿತು ಈ ಮತದಾನದಿಂದ ಮಕ್ಕಳಿಗೆ ಅರಿವು ಮೂಡಿತು ಡೆಸ್ಕ್ ಪ್ರಗತಿ ಟಿವಿ ತುಮಕೂರು